ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಯಾರೇ ಸಲಹೆ ಕೊಟ್ಟರು ಸ್ವೀಕಾರ ಮಾಡ್ತೇವೆ. ಕಲೆಕ್ಟಿವ್ ಡಿಸಿಷನ್ ಮಾಡ್ತಕ್ಕಂಥದ್ದು ನನ್ನ ಸ್ವಾಭಿಮಾನ. ಇದಕ್ಕೆ ಐ ಪವರ್ ಕಮಿಟಿ ಇದೆ. ಐ ಪವರ್ ಕಮಿಟಿಲಿ ಏನು ತೀರ್ಮಾನ ಆಗ್ತದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯ. ಯಾರು ಏನೇ ಹೇಳಿದ್ರೂ ಕೂಡ ಸ್ವೀಕಾರ ಮಾಡಿ. ಉಸ್ತುವಾರಿ ಸಚಿವರದು ಒಬ್ಬರದಲ್ಲ, ಐ ಪವರ್ ಕಮಿಟಿ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದು. ಸುಮಾರು 30 ಮೇಲ್ಪಟ್ಟು ಜನಪ್ರತಿನಿಧಿಗಳು ಭಾಗವಹಿಸ್ತಕ್ಕಂಥ ಕಮಿಟಿ. ಆ ಕಮಿಟಿಲಿ ಏನು ಮಾಡಬೇಕು ಅಂತಕ್ಕಂಥ ಡಿಸಿಷನ್ ಆಗಿರ್ತದೆ ಅದನ್ನು ಇಲ್ಲಿ ಮೈಸೂರಲ್ಲಿರ್ತಕ್ಕಂಥ ಕಮಿಟಿ ಮುಂದೆ ತೀರ್ಮಾನ ಮಾಡಬೇಕಾಗ್ತದೆ. ನಾನು ಇಂಡಿವಿಜುವಲ್ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಮೈಸೂರಿನ ಜನತೆ ದೃಷ್ಟಿಯಿಂದ ಯಾರು ಬೇಕಾದ್ರೂ ಸಲಹೆಗಳನ್ನು ಕೊಡಬಹುದು. ಆ ಸಲಹೆಗಳನ್ನು 100ಕ್ಕೆ 100 ಸ್ವಾಗತ ಮಾಡ್ತೇವೆ. ಒಳ್ಳೆಯದಿದ್ದರೆ ಅದನ್ನು ಅಡಾಪ್ಟ್ ಮಾಡ್ತೇವೆ. ಯಾರು ಬೇಕಾದರೂ ಚರ್ಚೆ ಮಾಡ್ಬೋದು. ದಸರಾ ಬಗ್ಗೆ ಯಾರು ಬೇಕಾದರೂ ಚರ್ಚೆ ಮಾಡ್ಬೋದು. ಈಗ ನಾವು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಈಗ ನಾನು ಕೂಡ ಬಂದಿದ್ದೇನೆ. ಮುಖ್ಯಮಂತ್ರಿಗಳ ಹತ್ರ ಆರೋಗ್ಯ ಸಚಿವರು ಚರ್ಚೆ ಮಾಡ್ಬೋದು, ಮೆಡಿಕಲ್ ಡಾಕ್ಟರು ಮೆಡಿಕಲ್ ಸಂಬಂಧಪಟ್ಟಂಥ ಮಂತ್ರಿಗಳು ಚರ್ಚೆ ಮಾಡ್ಬೋದು, ಯಾರು ಬೇಕಾದರೂ ಚರ್ಚೆ ಮಾಡ್ಬೋದು. ಮೈಸೂರಿನ ಜನತೆ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಕ್ಕಿನ್ನ ಸ್ವಾಗತ ಮಾಡ್ತೇವೆ. ಥ್ಯಾಂಕ್ ಯು.